ಕನ್ನಡ ವಿಷಯವನ್ನ ಮಾಡ್ತೀನಿ ಓಕೆನಾ ನೋಡಿ ಇವಾಗ ಕರೋನಾ ಇರಲಿಲ್ಲ ಅಂದ್ರೆ ನೀವು ಎಲ್ಲಿರ್ತಿದ್ರಿ ಇವಾಗ ಕರೋನಾ ಟೈಮ್ ಅಲ್ಲಿ ನೀವು ಎಲ್ಲಿದ್ದೀರಾ ನಿಮ್ಮ ಮನೆಯಲ್ಲಿ ಇದ್ದೀರಾ ಅಲ್ವಾ ಹಾಗಾದ್ರೆ ಕರೋನಾ ಬಂದೆ ಲಾಕ್ ಡೌನ್ ಆಗದೆ ಇದ್ದರೆ ನೀವು ಎಲ್ಲಿರ್ತಿದ್ರಿ ನೀವು ಏನೇನ್ ಮಿಸ್ ಮಾಡ್ಕೊಂತಿದ್ರಿ ಎಸ್ ಏನೇನ್ ಮಿಸ್ ಮಾಡ್ಕೊಂತಿದ್ರಿ ನೀವು ನಿಮ್ಮ ಫ್ರೆಂಡ್ಸ್ ನ ಮಿಸ್ ಮಾಡ್ಕೊಂತಿದ್ರಿ ಅಲ್ವಾ ಹಾಗೆ ನಿಮ್ಮ ಟೀಚರ್ಸ್ ನ ಮಿಸ್ ಮಾಡ್ಕೊಂತ ಇರ್ತೀರಿ ಅಲ್ವಾ ಮಿಸ್ ಮಾಡ್ಕೊಂತಿದ್ರಿ ತಾನೇ ಹಾಗೇನೇ ನೀವು ನಿಮ್ಮ ಸ್ಕೂಲ್ ಅನ್ನು ಕೂಡ ಮಿಸ್ ಮಾಡ್ಕೊಂತಿದ್ರಿ ಅಲ್ವಾ ಕೆಲವೊಬ್ಬರು ಮಿಸ್ ಮಾಡ್ಕೊಳ್ಳದೆ ಮನೆಯಲ್ಲಿ ಆಟ ಆಡ್ಕೊಂಡು ತುಂಬಾ ಚೆನ್ನಾಗಿ ಖುಷಿಯಾಗಿ ಇರ್ತಾರೆ ಅಲ್ವಾ ಯಾವುದು ನಾವು ಇವಾಗ ವಿಡಿಯೋಸ್ ಕಳಿಸಿದ್ರು ಕೂಡ ಪೇರೆಂಟ್ಸ್ ಅಷ್ಟೇ ನೋಡ್ತಾ ಇರ್ತಾರೆ ಹಾಗೆ ಮಕ್ಕಳು ಏನು ಮಾಡ್ತಿದ್ದಾರೆ ಅದನ್ನ ನೋಡಲ್ಲ ಅಂತ ಅವರಿಗೆನೇ ಆರ್ಗ್ಯೂ ಮಾಡ್ತಾ ಇರೋದನ್ನ ನಾವು ನೋಡಿರ್ತೀವಿ ಅಲ್ವಾ ಹಾಗಾದ್ರೆ ಇಲ್ಲಿ ನೋಡಿ ನಿಮಗೆ ಇವತ್ತು ನಾನು ಒಂದು ಹೊಸ ಪದ್ಯವನ್ನ ಮಾಡ್ತಿದ್ದೀನಿ ಇದರಲ್ಲಿ ಒಂದು ಮಗು ಅವರ ಅಮ್ಮನಿಗೆ ಏನು ಹೇಳುತ್ತೆ ಗೊತ್ತಾ ಶಾಲೆ ಕಳಸಮ್ಮ ಅಂತ ಅಳ್ತಾ ಇರುತ್ತೆ ಶಾಲೆಗೆ ಹೋಗಬೇಕು ನಾನು ಶಾಲೆ ಕಳಸಮ್ಮ ಅಂತ ಅಮ್ಮನಿಗೆ ಹೇಳ್ತಾ ಇರುತ್ತೆ ನೀವು ಶಾಲೆ ಕಳಸು ಅಂತ ಹೇಳ್ತಿರ್ತೀರಾ ಅಥವಾ ಶಾಲೆಗೆ ಸ್ಕೂಲ್ಗೆ ಹೋಗಲ್ಲಮ್ಮ ಇವತ್ತು ರಜಾ ಹಾಕ್ತೀನಿ ಅಂತ ಹೇಳ್ತಿರ್ತೀರಾ ನೀವು ನೋಡಿ ಇಲ್ಲಿ ಇವತ್ತಿನ ಪದ್ಯದಲ್ಲಿ ನಾವು ಶಾಲೆಗೆ ಮಗು ಹೇಗೆ ಅಮ್ಮನಿಗೆ ಶಾಲೆ ಕಳಸು ಅಂತ ಹೇಳುತ್ತೆ ಏನೇನ್ ಬೇಕು ಏನ್ ಬೇಡ ಅಂತ ಹೇಳುತ್ತೆ ಅನ್ನೋದನ್ನ ಇವತ್ತಿನ ಕ್ಲಾಸ್ ಅಲ್ಲಿ ನೋಡೋಣ ಓಕೆ ಅದು ಯಾವ ಪದ್ಯ ಗೊತ್ತಾ ಶಾಲೆಗೆ ಹೋಗುವೆ ಶಾಲೆಗೆ ಹೋಗುವೆ ಇದನ್ನ ಬರೆದಿರೋರು ಕವಿ ಚಂದ್ರಕಾಂತ ಕರದಳ್ಳಿ ಯಾರು ಬರೆದಿರೋದು ಚಂದ್ರಕಾಂತ ಕರದಳ್ಳಿ ಓಕೆ ಸಿ ಬಿಸ್ಕೆಟ್ ಬೇಡ ಚಾಕ್ಲೇಟ್ ಬೇಡ ಶಾಲೆಗೆ ಕಳಿಸಮ್ಮ ಶಾಲೆಗೆ ಹೋಗಿ ಚಿತ್ರವ ನೋಡಿ ಹೆಸರನ್ನು ಹೇಳುವೆ ನಮ್ಮ ಅಕ್ಷರ ಕಲಿಯುತ್ತ ಪದಗಳ ಓದುತ್ತ ಪಾಠವ ಓದುವೆ ನಮ್ಮ ಪದ್ಯವ ಕಲಿತು ರಾಗದಿ ಹಾಡಿ ಮೆಚ್ಚುಗೆ ಗಳಿಸುವೆ ನಮ್ಮ ಪಾಠವ ಓದಿ ಲೆಕ್ಕವ ಮಾಡಿ ಜಾಣನೆ ಆಗುವೆ ನಮ್ಮ ಪರಿಸರ ನೋಡುತ್ತ ವಿಜ್ಞಾನ ತಿಳಿಯುತ್ತ ಮಾನವ ನಾನಾಗುವೆ ನಮ್ಮ ಶಾಲೆ ಎಂಬುದು ಸರಸ್ವತಿ ಮಂದಿರ ಅದುವೇ ಬೆಳಕಮ್ಮ ಈಗಲೇ ನಾನು ಶಾಲೆಗೆ ಹೋಗುವ ಬೇಗನೆ ನೀ ಕಳಿಸಮ್ಮ ಗೊತ್ತಾಯ್ತಾ ನೋಡಿ ಇಲ್ಲಿ ಮಗು ಅವರ ತಾಯಿಯ ಬಳಿ ಅವರ ಅಮ್ಮನ ಹತ್ರ ಇಲ್ಲಿ ಸ್ಕೂಲ್ ಮಕ್ಕಳು ಏನು ಮಾಡ್ತಿದ್ದಾರೆ ಶಾಲೆಗೆ ಹೋಗ್ತಿದ್ದಾರೆ ಅಲ್ವಾ ಯೂನಿಫಾರ್ಮ್ ಹಾಕೊಂಡು ನೀವು ಕೂಡ ಇದೇ ರೀತಿ ಸ್ಕೂಲಿಗೆ ಬರ್ತಾ ಇದ್ದೀರಿ ನೆನಪಿದೆನಾ ಹಾಗೇನೆ ಇಲ್ಲಿ ಮಗು ಏನು ಮಾಡ್ತಿದೆ ಆ ಯೂನಿಫಾರ್ಮ್ ಹಾಕೊಂಡು ಸ್ಕೂಲಿಗೆ ಹೋಗ್ತಾ ಇರೋ ಮಕ್ಕಳನ್ನು ನೋಡಿ ಅವರ ಅಮ್ಮನಿಗೆ ಹೇಳ್ತಾ ಇದೆ ನನ್ನನ್ನು ಶಾಲೆಗೆ ಕಳಿಸಮ್ಮ ಸ್ಕೂಲಿಗೆ ಹೋಗ್ಬೇಕು ನಾನು ಅಂತ ಹೇಳ್ತಾ ಇದೆ ಓಕೆ ಏನ್ ಬೇಡ ಬಿಸ್ಕೆಟ್ ಬೇಡ ಚಾಕ್ಲೇಟ್ ಬೇಡ ನಿಮಗೆ ಚಾಕ್ಲೇಟ್ ಬಿಸ್ಕೆಟ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಬಟ್ ಇಲ್ಲಿ ಏನ್ ಮಾಡ್ತಿದೆ ಮಗು ನನಗೆ ಚಾಕ್ಲೇಟ್ ಬೇಡ ಬಿಸ್ಕೆಟ್ ಬೇಡ ನನಗೆ ಸ್ಕೂಲ್ ಬೇಕು ನಾನು ಸ್ಕೂಲಿಗೆ ಹೋಗ್ಬೇಕು ಶಾಲೆಗೆ ಕಳಿಸಮ್ಮ ಅಂತ ಅಮ್ಮನ ಹೇಳ್ತಾ ಇದೆ ಶಾಲೆಗೆ ಹೋಗಿ ಚಿತ್ರವ ನೋಡಿ ಹೆಸರನ್ನು ಹೇಳುವೆ ನಮ್ಮ ಇವಾಗ ಶಾಲೆಯಲ್ಲಿ ಶಾಲೆ ಹೋದ್ರೆ ಏನ್ ಗೊತ್ತಾಗುತ್ತೆ ನಮ್ಗೆ ಓದೋದು ಬರೆಯೋದು ಎಲ್ಲ ಗೊತ್ತಾಗುತ್ತೆ ಅಲ್ವಾ ಹಾಗೆ ಎಲ್ಲ ಚಿತ್ರಗಳು ಏನೇನಿರುತ್ತೆ ಅದನ್ನೆಲ್ಲ ನೋಡ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಮ್ಮ ಅದನ್ನೆಲ್ಲ ಅಂತ ಮಗು ನಾನು ಹೆಸರು ಅದನ್ನ ಚಿತ್ರ ನೋಡಿ ನಾನು ಅದು ಯಾವುದು ಅಂತ ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ರಾಷ್ಟ್ರ ಪಕ್ಷಿ ಚಿತ್ರನ ಬಿಡಿಸಿರ್ತಾರೆ ಅಲ್ವಾ ಸ್ಕೂಲ್ಗಳಲ್ಲಿ ಹಾಗೆ ರಾಷ್ಟ್ರೀಯ ಪ್ರಾಣಿ ಹುಲಿ ಅದನ್ನೆಲ್ಲ ನೋಡಿದ ತಕ್ಷಣ ಚಿತ್ರ ಪಕ್ಷಿ ಯಾವುದು ನವಿಲು ಅಲ್ವಾ ಹೀಗೆ ಅದನ್ನೆಲ್ಲ ನೋಡಿದ ತಕ್ಷಣ ನಾನು ಹೆಸರನ್ನ ಹೇಳ್ತೀನಮ್ಮ ಅಂತ ಮಗು ಹೇಳ್ತಾ ಇದೆ ಅಕ್ಷರ ಕಲಿಯುತ್ತ ಪದಗಳ ಓದುತ್ತ ಪಾಠವ ಓದುವೆ ನಮ್ಮ ಏನ್ ಮಾಡುತ್ತೆ ಮಗು ಸ್ಕೂಲಿಗೆ ಬಂದಾಗ ನೀವು ಕೂಡ ಸ್ಕೂಲಿಗೆ ಬಂದಾಗ ಏನ್ ಮಾಡ್ತಿದ್ರಿ ಓದ್ತಾ ಇದ್ರಿ ಬರಿತಾ ಇದ್ರಿ ಅಲ್ವಾ ಹಾಗೆ ನಾನು ಕೂಡ ಇಲ್ಲಿ ಮಗು ನಾನು ಸ್ಕೂಲಿಗೆ ಹೋದ್ರೆ ಅಕ್ಷರಗಳನ್ನೆಲ್ಲ ಕಲಿತಾ ಇರ್ತೀನಿ ಹಾಗೆ ಪದಗಳನ್ನ ಓದ್ತೀನಿ ಎಲ್ಲ ಪದಗಳನ್ನ ಓದಿ ಮತ್ತೆ ಬರೆಯೋದನ್ನ ನಾನು ಕಲಿತೀನಿ ಪಾಠನ ಓದ್ತೀನಮ್ಮ ಅಂತ ಅವರಮ್ಮನಿಗೆ ಹೇಳ್ತಾ ಇದೆ ಪದ್ಯವ ಕಲಿತು ರಾಗದಿ ಹಾಡಿ ಮೆಚ್ಚುಗೆ ಗಳಿಸುವೆ ನಮ್ಮ ಇವಾಗ ಪದ್ಯ ಹೇಗೆ ಹೇಳ್ಬೇಕು ರಾಗವಾಗಿ ಹೇಳ್ಬೇಕು ಅಲ್ವಾ ಹಾಗೆ ಮಗು ಏನ್ ಹೇಳುತ್ತೆ ನಾನು ಕೂಡ ಸ್ಕೂಲಲ್ಲಿ ಬುಕ್ಸ್ ಅಲ್ಲಿರೋ ಪಾಠ ಪದ್ಯಗಳನ್ನೆಲ್ಲ ಓದಿ ಪದ್ಯನ ಹೇಗೆ ಹೇಳ್ತೀನಿ ತುಂಬಾ ರಾಗವಾಗಿ ಹೇಳ್ತೀನಮ್ಮ ಅಂತ ಎಲ್ಲರಿಂದನೂ ನಾನು ಮೆಚ್ಚುಗೆ ಪಡ್ಕೊಂತೀನಮ್ಮ ಅಂದ್ರೆ ಮೆಚ್ಚುಗೆ ಅಂದ್ರೆ ಬಹುಮಾನ
ನಾನು ಎಲ್ಲರಿಂದಲೂ ಬಹುಮಾನ ಪಡ್ಕೊಂತೀನಿ ಚೆನ್ನಾಗಿ ಹೇಳಿ ಅಂತ ಹೇಳ್ತಾ ಇದ್ದಾರೆ ಪಾಠವ ಓದಿ ಲೆಕ್ಕವ ಮಾಡಿ ಜಾಣನೆ ಆಗುವೆ ನಮ್ಮ ಅಂದ್ರೆ ಪಾಠನ ಓದ್ತೀನಿ ನಾನು ಲೆಕ್ಕನು ಮಾಡ್ತೀನಿ ಎಲ್ಲ ಸಬ್ಜೆಕ್ಟ್ಸ್ ಅಲ್ಲೂ ನಾನು ಚೆನ್ನಾಗಿ ಓದ್ತೀನಿ ಮತ್ತೆ ಜಾಣ ಆಗ್ತೀನಿ ಅಂತ ಬುದ್ಧಿವಂತ ಆಗ್ತೀನಿ ಜಾಣ ಅಂದ್ರೇನು ಬುದ್ಧಿವಂತ ಬುದ್ಧಿವಂತ ಅಂದ್ರೆ ಗೊತ್ತಿದೆ ತಾನೆ ಎಲ್ಲದರಲ್ಲೂ ಎಕ್ಸ್ಪರ್ಟ್ ಇರೋದು ಅಲ್ವಾ ಎಲ್ಲದರಲ್ಲೂ ಚೆನ್ನಾಗಿ ಓದಿ ಓದಿ ಹಾಗೆ ಎಲ್ಲ ಲೆಕ್ಕಗಳನ್ನ ಬೇಗ ಬೇಗ ಮಾಡಿ ಅರ್ಥ ಮಾಡ್ಕೊಂಡು ಬೇಗ ಮಾಡಿ ಎಲ್ಲದಿಂದ ಫಸ್ಟ್ ಓದೋದನ್ನ ಕಲಿಯೋದು ಹಾಗೆ ಜಾಣನಾಗೋದು ಅಂತ ಹೇಳ್ತಾ ಇದೆ ಇಲ್ಲಿ ನಾನು ಕೂಡ ಎಲ್ಲರಂತೆ ಜಾಣನಾಗ್ತೀನಮ್ಮ ಅಂತ ಹೇಳ್ತಾ ಇದೆ ಪರಿಸರ ನೋಡುತ್ತಾ ವಿಜ್ಞಾನ ತಿಳಿಯುತ್ತಾ ಮಾನವ ನಾನಾಗುವೆನಮ್ಮ ಅಂತ ಹೇಳುತ್ತೆ ಪರಿಸರ ಅಂದ್ರೇನು ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನ ನಾವೇನಂತ ಕರೀತೀವಿ ಪರಿಸರ ಅಂತ ಕರೀತೀವಿ ಅಲ್ವಾ ಅದನ್ನೆಲ್ಲ ನೋಡಿ ನಾನು ವಿಜ್ಞಾನವನ್ನ ತಿಳಿತೀನಿ ಪರಿಸರ ಅಧ್ಯಯನ ಹಾಗೆ ಪರಿಸರ ಅಧ್ಯಯನ ಅಂತ ಸಬ್ಜೆಕ್ಟ್ ಇರುತ್ತೆ ಇವಿಎಸ್ ಅಂತ ಕರೀತೀವಲ್ವಾ ಅದೇ ಪರಿಸರ ಅಧ್ಯಯನ ಓಕೆ ಅದನ್ನ ಓದಿ ನಾನು ವಿಜ್ಞಾನವನ್ನ ಸೈನ್ಸ್ ಅಲ್ಲ ತಿಳಿತೀನಮ್ಮ ಹಾಗೆ ಸೈನ್ಸ್ ಅಲ್ಲ ತಿಳಿದು ನಾನು ಏನಾಗ್ತೀನಿ ಒಬ್ಬ ಒಳ್ಳೆಯ ಮಾನವನಾಗ್ತೀನಮ್ಮ ಅಂತ ಹೇಳ್ತಾ ಇದ್ದಾರೆ ಶಾಲೆ ಎಂಬುದು ಸರಸ್ವತಿ ಮಂದಿರ ಅದುವೇ ಬೆಳಕಮ್ಮ ಶಾಲೆಯನ್ನು ನಾವು ಶಾಲೆಗೆ ದೇಗುಲ ಅಂತ ಕರೀತೀವಲ್ವಾ ದೇವಸ್ಥಾನ ಇದ್ದಂಗೆ ನಮಗೆ ಸ್ಕೂಲ್ ಅಲ್ವಾ ಅದು ನಮ್ಮ ಸರಸ್ವತಿ ಅಂದ್ರೆ ಯಾರು ದೇವತೆ ಅಲ್ವಾ ಸರಸ್ವತಿ ನಮಗೆ ವಿದ್ಯಾವನ್ನ ನೀಡುವಂತ ದೇವತೆ ವಿದ್ಯಾದೇವಿ ಸರಸ್ವತಿ ಅಲ್ವಾ ಸರಸ್ವತಿಗೆ ನಾವು ಶಾರದೆ ಅಂತಲೂ ಕೂಡ ಕರೀತೀವಿ ಓಕೆ ಅಲ್ಲಿ ಯಾರು ಇರ್ತಾರೆ ಸ್ಕೂಲ್ ಅಲ್ಲಿ ಸರಸ್ವತಿ ದೇವಿ ಇರ್ತಾರೆ ಅದುವೇ ನಮಗೆ ಬೆಳಕನ್ನು ಕೊಡುತ್ತೆ ಹಾಗೆ ನಮಗೆ ಜ್ಞಾನದ ಬೆಳಕನ್ನು ಕೊಡುತ್ತೆ ನಮಗೆ ಏನು ಬರ್ದೇ ಇದ್ರೂ ಕೂಡ ಸ್ಕೂಲಿಗೆ ಬಂದ್ರೆ ನಾವು ಅಕ್ಷರಗಳನ್ನು ಕಲಿತು ಪಾಠವನ್ನ ಓದೋದನ್ನ ಕಲಿತೀವಿ ಇದು ನಮಗೆ ಜ್ಞಾನದ ಬೆಳಕನ್ನು ನೀಡುತ್ತೆ ಅಂತ ಮಗು ಅರಮನೆಗೆ ಹೇಳ್ತಾ ಇದೆ ಈಗಲೇ ನಾನು ಶಾಲೆಗೆ ಹೋಗುವೆ ಬೇಗನೆ ನೀ ಕಳಿಸಮ್ಮ ಅಂತ ಹೇಳ್ತಾರೆ ನಾನು ಇವಾಗಲೇ ಸ್ಕೂಲಿಗೆ ಹೋಗಬೇಕು ಬೇಗನೆ ಕಳಿಸಮ್ಮ ಅಂತ ಹೇಳ್ತಾ ಇದೆ ನೀವು ಕೂಡ ಮನೆಯಲ್ಲಿ ಇದು ತುಂಬಾ ಬೋರ್ ಆಗಿದೆ ಅಲ್ವಾ ಇವಾಗ ಕರೋನಾ ಬಂದಿರೋದ್ರಿಂದ ನೀವು ಮನೆಯಲ್ಲೇ ಇದ್ದೀರಾ ಇವಾಗ ನಿಮಗೂ ಕೂಡ ಸ್ಕೂಲಿಗೆ ಬರಲೇಬೇಕು ಅಂತ ಅನಿಸ್ತಾ ಇರುತ್ತೆ ಅಲ್ವಾ ನಿಜನಾ ಹಾಗೆ ಇನ್ನು ಕೂಡ ಮಗು ನಾನು ಶಾಲೆಗೆ ಇಲ್ಲೇ ಹೋಗಬೇಕು ಬೇಗ ಕಳಿಸಮ್ಮ ಅಂತ ಹೇಳ್ತಾ ಇದೆ ನೋಡಿ ಈ ಮಗು ಹೇಗೆ ಪುಸ್ತಕಗಳನ್ನೆಲ್ಲ ಇಟ್ಕೊಂಡು ಓದ್ತಾ ಇದೆ ಅಂತ ಗಮನಿಸ್ತಾ ಇದ್ದೀರಾ ನೀವು ಕೂಡ ಮನೆಯಲ್ಲಿ ಇದೇ ರೀತಿ ಮಾಡಬೇಕು ಓಕೆನಾ ಅರ್ಥ ಆಯ್ತಾ ಈ ಪದ್ಯ ಏನು ನಾನು ಶಾಲೆಗೆ ಹೋಗ್ತೀನಮ್ಮ ಕಳಿಸು ಅಂತ ಹೇಳೋದು ಅರ್ಥ ಆಯ್ತಲ್ವಾ ಹಾಗಾದ್ರೆ ನಾವು ಮತ್ತೆ ಮುಂದಿನ ತರಗತಿ ಭೇಟಿಯಾಗೋಣ ಥ್ಯಾಂಕ್ ಯು